ಮೇಡಮ್ ನಮಸ್ಕಾರ. ಇವತ್ತು ನಿಮ್ಮ ಬ್ಯಾನರಲ್ಲಿ ಮೊಟ್ಟ ಮೊದಲ ಒಂದು ವಿಡಿಯೋ ಸಾಂಗ್ ರಿಲೀಸ್ ಆಗಿದೆ. ಸೊ ಅದರಲ್ಲಿ ಜನರಲಿ ಒಂದು ಹೊಸ ಬ್ಯಾನರ್ ಹೊರಗಡೆ ಬರಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಈ ಕೆ ವಿ ಎನ್ ಅಂತ ತೊಗೊಂಡ್ರೆ ಒಂದು ಮೂವಿ ಮೂಲಕ ಹೊರಗಡೆ ಬರ್ತಾರೆ. ಬಟ್ ನಿಮ್ಮದೊಂದು ವಿಭಿನ್ನ ಪ್ರಯತ್ನ ಅಂತನ್ಬೋದು, ಒಂದು ವಿಡಿಯೋ ಸಾಂಗ್ ಮೂಲಕ ಹೊರಗಡೆ ಬಂದಿದ್ದೀರಾ. ಸೊ ಇವತ್ತು ಚಂದನ್ ಶೆಟ್ಟಿ ಅವ್ರನ್ನ ಮತ್ತು ರಚಿತಾ ರಾಮ್ ಅವ್ರನ್ನ ಸ್ಟಾರ್ ಮಾಡಿದ್ದೀರಾ ಈ ಒಂದು ವಿಡಿಯೋ ಸಾಂಗಲ್ಲಿ, ಅದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್? ತುಂಬ ಖುಷಿಯಾಗುತ್ತೆ. ಫಸ್ಟ್ ಟೈಮ್ ಆಲ್ಬಮ್ ಸಾಂಗ್ ತುಂಬ ಒಳ್ಳೆ ಸ್ಟಾರ್ ಕಾಸ್ಟಿಂಗಿಂದ ಬರ್ತಾ ಇರೋದು, ನಮ್ಮ ಓಮ್ ಬ್ಯಾನರಲ್ಲಿ ಇದು ಫಸ್ಟ್ ಟೈಮ್ ಫಸ್ಟ್ ಸಾಂಗ್ ಮಾಡ್ತಾ ಇರೋದು, ತುಂಬ ಖುಷಿ ಆಗ್ತಿದೆ. ಸೊ ಮತ್ತು ಈ ಒಂದು ವಿಡಿಯೋ ಸಾಂಗ್ ಬರಲಿಕ್ಕೆ ಮುಖ್ಯ ಕಾರಣ ಏನಂತಂದರೆ ನಿಮ್ಮ ಮಗಳು, ಅವಳು ಕೇಳಿದಂಥ ಒಂದು ಬರ್ಡೇ ಗಿಫ್ಟ್ ಅಂತ ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ಎಷ್ಟೊಂದು ಜನ ಪೇರೆಂಟ್ಸ್ ಅಂದರೆ ಮಕ್ಕಳಿದ್ದವರು ಪೇರೆಂಟ್ಸ್ಗೆ ಕೇಳ್ತಾರೆ, ನನಗೆ ಆ ಗಿಫ್ಟ್ ಬೇಕು, ಈ ಗಿಫ್ಟ್ ಬೇಕು ಅಂತ. ಬಟ್ ಜನರಲಿ ಪೇರೆಂಟ್ಸು ಅಲ್ಲೇ ಅಲ್ಲ ಗೆಳೀತಾರೆ. ಬಟ್ ನೀವು ಅದನ್ನು ರಿಯಾಲಿಟಿಗೆ ತಗೊಬಂದಿದ್ದೀರಾ? ಅದ್ರ ಅವರಪ್ಪ ಅವಳಿಗೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ. ಅವಳು ಏನು ಕೇಳಿದ್ರು ಇಲ್ಲ ಅನ್ನಲ್ಲ. ಸೊ ಹಾಗೆ ಅವಳು ಫಸ್ಟ್ ಟಿ ವಿಲಿ ಕಾಣಿಸ್ಕೋಬೇಕು ಅಂತ ಕೇಳಿದ್ಲು. ಸೊ ಅದರಿಂದ ಬಿಂದ್ಯಾ ಮೂವೀಸ್ ಅನ್ನೋದು ಸ್ಟಾರ್ಟ್ ಆಯಿತು. ಓಕೆ. ಮತ್ತು ಈಗ ರಚಿತಾ ರಾಮ್ ಅವರು ಏನು ವಿಡಿಯೋ ಸಾಂಗಲ್ಲಿ ಕಾಣಿಸ್ಕೊತಾರೆ, ಅವರ ಸ್ಮಾಲರ್ ವರ್ಷನ್ ಅನ್ನೋ ಥರ ನಿಮ್ಮ ಮಗಳು ಸಹ ಜೂನಿಯರ್ ರಚಿತಾ ಅನ್ನೋ ಥರ ಒಂದು ಕಾಣಿಸ್ಕೊಂಡು. ಸೊ ಇದಕ್ಕೂ ಮುಂದೆ ನಿಮ್ಮ ಮಗಳಿನ ಕೆರಿಯರ್ಗೂ ಏನಾದರೂ ಕನೆಕ್ಷನ್ ಇದೆಯಾ ಮುಂದೆ ಮೂವೀಸ್ ಮಾಡೋದು? ಆ ಥರ ಏನಿಲ್ಲ. ಅವಳು ಟಿ ವಿಲಿ ಕಾಣಿಸ್ಕೊಬೇಕು ಅಂತ ಇಷ್ಟಪಟ್ಟು ಕೇಳಿದ್ದಕ್ಕೆ ಮಾಡಿದ್ರಿ. ಅವಳಿಗೆ ಮೂವಿ ಮಾಡಬೇಕು ಅಂತಲೂ ಇಷ್ಟ ಇದೆ. ಯಾವುದಾದ್ರೂ ಒಳ್ಳೆ ಸ್ಟೋರಿ ಸಿಕ್ಕಿದ್ರೆ ಮಾಡೋಣ ಅಂತಿದ್ದೀರಿ. ನಂದಕಿಶೋರ್ ಸರ್ ತುಂಬ ಸ್ಟೋರೀಸ್ ಹೇಳ್ತಿದ್ದಾರೆ, ನೋಡೋಣ ಒಳ್ಳೆ ಒಳ್ಳೆ ರೋಲ್ ಸಿಕ್ಕಿದ್ರೆ ಮಾಡಿಸೋಣ ಅಂತ ಇದ್ದೀರಿ. ಓಕೆ, ನೈಸ್. ಕೊನೆಯದಾಗಿ ಈಗ ಈ ಒಂದು ಏನು ವಿಡಿಯೋ ಸಾಂಗ್ ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಬಂತು, ಆವಾಗ ರಚಿತಾ ರಾಮ್ ಅವ್ರನ್ನೇ ಕ್ಯಾಸ್ಟ್ ಮಾಡಬೇಕು ಅಂತ ಒಂದು ಚಂದನ್ ಶೆಟ್ಟಿ ನಮ್ಗೆಲ್ರಿಗೂ ಗೊತ್ತು, ಈಸ್ ಅ ಗುಡ್ ರ್ಯಾಪರ್ ಮತ್ತು ಅವರು ಒಳ್ಳೆ ಸಾಂಗ್ ಬರೀತಾರೆ. ಬಟ್ ರಚಿತಾ ಅವ್ರನ್ನ ಒಂದು ಡಿಂಪಲ್ ಕ್ವೀನ್ನ ಈ ಒಂದು ಯು ಹ್ಯಾವ್ ಅ ಲಾಟ್ ಆಫ್ ಚಾಯ್ಸಸ್ ಇನ್ ದ ಇಂಡಸ್ಟ್ರಿ ಟುಡೇ, ರಶ್ಮಿಕಾ ಅವರು ಇದ್ದಾರೆ, ತುಂಬ ಜನ ಇದ್ದಾರೆ, ಬಟ್ ರಚಿತಾ ಅವ್ರನ್ನೇ ಇದಕ್ಕೆ ಹಾಕಬೇಕು ಅನ್ನೋಂಥದ್ದು ಯೋಚನೆ ಹೇಳ್ಬೋದು? ಅದೇ ಆ ಸಾಂಗ್ಗೆ ಲ್ಯಾಂಬೋರ್ಗಿನಿ ಅಂತ ಟೈಟ್ಲ್ಗೆ ನಾವು ಸೆಲೆಕ್ಟ್ ಮಾಡ್ತಾ ಹೋದಾಗ ರಚಿತಾ ರಾಮ್ ವಿಲ್ ಬಿ ಬೆಟರ್ ಅಂತ, ಅವ್ರು ತುಂಬ ಏನು ತುಂಬ ಫೇಮಸ್ ಅಲ್ವಾ ಕನ್ನಡ ಇಂಡಸ್ಟ್ರಿಯಲ್ಲಿ, ತುಂಬ ಫೇಮಸ್ ಇದ್ದಾರೆ ಅಂತ. ಅವ್ರನ್ನ ಸ್ಟಾರ್ ಕಾಸ್ಟಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ರಿಚ್ ಆಗಿರುತ್ತೆ ಸಾಂಗ್ ಅಂತ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಓಕೆ, ಮ್ಯಾಮು ತುಂಬ ಖುಷಿಯಿಂದ ಒಪ್ಕೊಂಡ್ರು, ಅದರಿಂದ ಚೆನ್ನಾಗಾಯಿತು ಇದು ಸಾಂಗ್. ಓಕೆ. ಕೊನೆಯದಾಗಿ ನಾವು ಈ ಪ್ರೆಸ್ ಮೀಟ್ಗೆ ರಚಿತಾ ಅವ್ರು ಬರ್ತಾರೆ ಅಂತ ತುಂಬ ಎಕ್ಸೈಟೆಡ್ ಆಗಿದ್ವಿ. ಸೊ ಅವರು ಮುಂದೆ ಎಲ್ಲಿ ಕಾಣಿಸ್ಕೋಬಹುದು? ಮ್ಯಾಮ್ ಅವ್ರಿಗೆ ಆ್ಯಕ್ಚುಲಿ ಬರಬೇಕಿತ್ತು, ಅವ್ರಿಗೆ ಹುಷಾರಿಲ್ದಿರಾ ಸೊ ಇದ್ದಾರೆ ಅಂತ ಬರಲಿಲ್ಲ. ಅವ್ರಿಗೆ ತುಂಬ ಫೀವರ್ ಇದೆ ಅಂತೆ, ಸೊ ಅದಕ್ಕೆ ಬರೋಕ್ಕಾಗಲಿಲ್ಲ. ಸೊ ಕೊನೆಯದಾಗಿ ಈ ಒಂದು ವಿಡಿಯೋ ಸಾಂಗ್ ಈಗ ಆಲ್ರೆಡಿ ರಿಲೀಸ್ ಆಗಿದೆ, ಯೂಟ್ಯೂಬಲ್ಲಿ ರೀಚ್ ಆಗುತ್ತೆ, ನೆಕ್ಸ್ಟ್ ನಿಮ್ಮ ಪ್ಲ್ಯಾನ್ ಏನಿದೆ? ಅಂದರೆ ಮೂವಿ ಮಾಡುವಂಥ ಪ್ರಯತ್ನ ಇದೆಯಾ ಅಥವಾ ಮತ್ತೆ ವಿಡಿಯೋ ಸಾಂಗ್ ಮಾಡ್ತೀರಾ? ಯಾಕಂದರೆ ಈಗಷ್ಟೇ ಕೆ ಮಂಜು ಸರ್ ಮಾತಾಡಬೇಕಾದ್ರೆ ಪಾರ್ಟ್ ಟು ಬರುತ್ತೆ ಅಂತಂದರು, ಚಂದನ್ ಅವ್ರು ಕೇಳಿದ್ರೆ ಇಲ್ಲ ಇಲ್ಲ ಸುಮ್ಮನೆ ಹೇಳಿದ್ದು ಅಂತಂದರು. ಸೊ ಮಂಜು ಸರ್ ಹೇಳಿದ್ರು, ಅದೇ ಮಂಜು ಸರ್ ಹೊಸ ಪ್ಲ್ಯಾನ್ ಮಾಡಿದ ಪ್ಲ್ಯಾನ್ ಕೊಟ್ಟಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಮೂವೀಸ್ ಮಾಡೋ ಪ್ಲ್ಯಾನ್ ಇದೆ. ಓಕೆ. ನಮ್ಮ ಪ್ರೊಡ್ಯೂಸರ್ ಕೇಶವ್ ಅವರು ಏನು ತೀರ್ಮಾನ ತಗೋತಾರೋ ನೋಡಬೇಕು. ನೆಕ್ಸ್ಟ್ ಮೂವೀಸ್ ಮಾಡೋದು ಪ್ಲ್ಯಾನ್ ಏನು ನಡೀತಾ ಇದೆ, ಸೊ ತುಂಬ ಡಿಸ್ಕಸಿಂಗ್ ಇದೆ. ನೆಕ್ಸ್ಟ್ ಯಾವುದಾದ್ರೂ ಒಳ್ಳೆ ಮೂವಿ ಖಂಡಿತ ಬರುತ್ತೆ ವಿನಯಾ ಮೂವಿ. ಓಕೆ, ಒಳ್ಳೇದಾಗಲಿ ಮೇಡಮ್, ಇನ್ನೂ ಹೆಚ್ಚಿನ ಮೂವೀಸ್ಗಳನ್ನು ಮಾಡ್ತಾರೆ.